ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. 13ನೇ ತಾರೀಕು ರಾತ್ರಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಮಧ್ಯೆ ದೆಹಲಿಯಲ್ಲಿ ಸೀಕ್ರೆಟ್ ಮೀಟಿಂಗ್ ನಡೆದಿರಬಹುದು ಅಂತ ಹೇಳೋದಕ್ಕೆ ಇರುವಷ್ಟು ಸಾಕ್ಷಿಗಳು, ಅದಕ್ಕಿಂತಲೂ ಹೆಚ್ಚು ಸಾಕ್ಷಿಗಳು ಇರುವಂಥದ್ದು, ಅಂಥ ಯಾವುದೇ ಮೀಟಿಂಗ್ ನಡೆದಿಲ್ಲ ಅನ್ನೋ ವಿಷಯದಲ್ಲಿ ಎಸ್, ಎರಡೂ ಕಡೆಯೂ ಅಷ್ಟೇ ಪ್ರಮಾಣದ ಸಾಕ್ಷಿಗಳಿದೆ. ಮೀಟಿಂಗ್ ನಡೆದಿರಬಹುದು, ನಡೆದಿರಲಿಕ್ಕಿಲ್ಲ. ಆದರೆ ನೇರವಾಗಿ ಇಬ್ಬರು ಮುಖಂಡರನ್ನು ಮಾತಾಡಿಸಿದಾಗ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅಂಥ ಯಾವುದೇ ಮೀಟಿಂಗ್ ನಡೆದಿಲ್ಲ ಅಂತ. ಅಮಿತ್ ಶಾ ಅನೌಪಚಾರಿಕವಾಗಿ ಮಾಧ್ಯಮದವರ ಜೊತೆ ಮಾತನಾಡುವಾಗ ಹಾಗೆ ಭೇಟಿ ಮಾಡುವ ಯಾವ ಹರಕತ್ತು ನನಗಿಲ್ಲ ಅನ್ನುವ ಅರ್ಥದಲ್ಲಿ ಮಾತಾಡಿದ್ರು. ಒಂದು ವೇಳೆ ಮೀಟಿಂಗ್ ನಡೆದಿರೋದೇ ಆದರೆ, ಮೀಟಿಂಗ್ ನಡೆದಿಲ್ಲ, ಒಂದು ಮಾತುಕತೆ ಆಗಿದೆ, ಹೊಂದಾಣಿಕೆಯಾಗಿರಬಹುದು ಅನ್ನೋದಾದರೆ, ಈ ಸಲದ ಚುನಾವಣೆಗಳಲ್ಲಿ ಯಾರಿಗೆ ಏನು ಲಾಭ ಏನು ನಷ್ಟ, ಈ ಒಂದು ಲೆಕ್ಕಾಚಾರವನ್ನು ನಿಮ್ಮೆದುರಿಗೆ ಇಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಎಸ್, ಒಂದು ವೇಳೆ ಬಿಜೆಪಿಗೂ ಜೆ ಡಿ ಎಸ್ಗೂ ಒಳ ಒಪ್ಪಂದ ನಡೆದಿದೆ ಅನ್ನೋದಾದರೆ, ಕಾಂಗ್ರೆಸ್ಸಿಗೆ ಏನು ಲಾಭ, ಕಾಂಗ್ರೆಸ್ಸಿಗೆ ಏನು ನಷ್ಟ, ಬಿಜೆಪಿಗೆ ಏನು ಲಾಭ, ಬಿಜೆಪಿಗೆ ಏನು ನಷ್ಟ, ಜೆ ಡಿ ಎಸ್ಗೆ ಏನು ಲಾಭ, ಜೆ ಡಿ ಎಸ್ಗೆ ಏನು ನಷ್ಟ, ಈ ಒಂದು ಒಳ ಸುಳಿಯನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದೊಂದು ವಿಶ್ಲೇಷಣೆಯನ್ನು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಮೊದಲಿಗೆ ಕಾಂಗ್ರೆಸ್ಗೆ ಏನಾದರೂ ಲಾಭ ಇದೆಯಾ, ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಯಾಕಂದರೆ ಭೇಟಿ ನಡೆದಿದೆ ಅನ್ನೋ ಮಾತನ್ನು ಮೊದಲಿಗೆ ಹೇಳಿದಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಜೆ ಡಿ ಎಸ್ ಜಾತ್ಯಾತೀತ ಪಕ್ಷ ಅಲ್ಲ ಅನ್ನುವ ಮೆಸೇಜ್ ಅನ್ನ ಕಾಂಗ್ರೆಸ್ ಪಾಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದನ್ನ ಗಮನಿಸಬೇಕಾಗುತ್ತೆ, ಬಿಜೆಪಿ ಜೆ ಡಿ ಎಸ್ ಕೈ ಜೋಡಿಸಿದೆ ಅಂತ ಬಹಿರಂಗವಾಗಿ ಹೇಳುವ ಮೂಲಕ ಜೆ ಡಿ ಎಸ್ ಕೂಡ ಬಿಜೆಪಿಯ ರೀತಿಯಲ್ಲೇ ಕೋಮುವಾದಿ ಪಕ್ಷ, ಅವರು ಜಾತ್ಯಾತೀತರಲ್ಲ, ಜಾತ್ಯಾತೀತರು ನಾವು ಮಾತ್ರ ಅಂತ ಹೇಳುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡುತ್ತೆ. ಈ ಮೂಲಕ ಜೆ ಡಿ ಎಸ್ಗೆ ಹೋಗಬಹುದಾದ ಮುಸ್ಲಿಂ ಮತಗಳನ್ನು ತಡೆಯುವ ತಂತ್ರ ಕಾಂಗ್ರೆಸ್ನದ್ದು. ಜೆ ಡಿ ಎಸ್ ಅನ್ನೋದು ಬಿಜೆಪಿಯ ಬಿ ಟೀಮ್ ಅನ್ನೋದಕ್ಕೆ ನೋಡಿ ಇಲ್ಲಿದೆ ಸಾಕ್ಷಿ. ಅಮಿತ್ ಶಾ ಕುಮಾರಸ್ವಾಮಿ ಮೀಟ್ ಮಾಡಿದ್ದಾರೆ, ರಹಸ್ಯವಾಗಿ ಮೀಟ್ ಮಾಡಿದ್ದಾರೆ. ಈ ರೀತಿಯಾದಂಥ ಮೆಸೇಜ್ಗಳನ್ನು ಪಾಸ್ ಮಾಡುವ ಮೂಲಕ ಜೆ ಡಿ ಎಸ್ ಕೂಡ ಬಿಜೆಪಿ ರೀತಿಯಲ್ಲೇ ಒಂದು ಕೋಮುವಾದಿ ಪಕ್ಷ ಅಂತ ಹೇಳಿ ಮುಸ್ಲಿಂ ಮತಗಳು, ಜೆ ಡಿ ಎಸ್ಗೆ ಹೋಗಬಹುದಾದ ಮುಸ್ಲಿಂ ಮತಗಳನ್ನು ತಡೆಯೋ ಪ್ರಯತ್ನ ಕಾಂಗ್ರೆಸ್ ಮಾಡುತ್ತೆ. ಅದರ ಜೊತೆ ಜೊತೆಗೆ ಬಿಜೆಪಿಯ ಕಟ್ಟರ್ ವಿರೋಧಿ ಆದಂಥ ಕೆಲವು ದಲಿತ ಮತಗಳು ಕೂಡ ಜೆ ಡಿ ಎಸ್ಗೆ ಹೋಗುವ ಸಾಧ್ಯತೆಗಳಿತ್ತು, ಅದಕ್ಕೂ ಕೂಡ ತಡೆಯೊಡ್ಡುವ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಆಗುವಂಥದ್ದು. ಹಳೆ ಮೈಸೂರು ಭಾಗದಲ್ಲಿ ಹೀಗೆ ಮಾಡೋದ್ರಿಂದ ಜೆ ಡಿ ಎಸ್ನ 25-30 ಸೀಟುಗಳಿಗೆ ಕಟ್ಟಿ ಹಾಕಬಹುದಾ, ಈ ಪ್ರಯತ್ನ ಕಾಂಗ್ರೆಸ್ ಟೀಮ್ನಿಂದ ಗಂಭೀರವಾಗಿ ನಡೆಯುತ್ತೆ. ಒಟ್ಟಾರೆಯಾಗಿ ರಾಜ್ಯದಾದ್ಯಂತ ಬಿಜೆಪಿ 75-80 ಸ್ಥಾನಗಳಿಗೆ ಕಟ್ಟಿ ಹಾಕಬೇಕು ಬಿಜೆಪಿಯನ್ನು. ಹೀಗೆ ಮಾಡುವುದರ ಮೂಲಕ ಮುಸ್ಲಿಂ ಮತಗಳು ಸಾರಾಸಗಟಾಗಿ ತನ್ನ ಬುಟ್ಟಿಗೆ ಬಂದು ಬೀಳಬೇಕು. ಅದಕ್ಕೆ ಕಾರಣ ಆಗಬೇಕಾದಂಥದ್ದು ಜೆ ಡಿ ಎಸ್ ಬಿಜೆಪಿಯ ರಹಸ್ಯ ಮೈತ್ರಿ, ಜೆ ಡಿ ಎಸ್ ಕೂಡ ಬಿಜೆಪಿ ರೀತಿಯಲ್ಲೇ ಕೋಮುವಾದಿ ಪಕ್ಷ ಅಂತ ಬಿಂಬಿಸುವ ಪ್ರಯತ್ನ. ಕಾಂಗ್ರೆಸ್ಸಿಗೆ ಲಾಭಗಳು, ಈ ರೀತಿಯಾದಂಥ 7 ಲಾಭಗಳು ಆಗುವ ಸಾಧ್ಯತೆ ಇದೆ ಕಾಂಗ್ರೆಸ್ಸಿಗೆ. ಇನ್ನು ನಷ್ಟ ಆಗೋದೇ ಇಲ್ವಾ? ಒಂದು ವೇಳೆ ಅಮಿತ್ ಶಾ ಕುಮಾರಸ್ವಾಮಿ ಒಂದು ಸೀಕ್ರೆಟ್ ಒಪ್ಪಂದಕ್ಕೆ ಬಂದಿದ್ದೆ ಆದರೆ ಕಾಂಗ್ರೆಸ್ಗೆ ನಷ್ಟ ಆಗೋದೇ ಇಲ್ವಾ? ಆ ಪ್ರಶ್ನೆ ಸಹಜವಾಗಿ ಬರುತ್ತೆ. ಖಂಡಿತವಾಗಿಯೂ ಕಾಂಗ್ರೆಸ್ನ ಒಂದಷ್ಟು ಮತಗಳು ಸ್ಟೇಕ್ನಲ್ಲಿರುತ್ತೆ, ಒಂದಷ್ಟು ಸ್ಥಾನಗಳು ಸ್ಟೇಕ್ನಲ್ಲಿರುತ್ತೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಈ ಜೆ ಡಿ ಎಸ್ ಬಿಜೆಪಿಯ ರಹಸ್ಯ ಒಪ್ಪಂದದಿಂದ ನಷ್ಟಕ್ಕೊಳಗಾಗಬಹುದು ಅನ್ನೋದನ್ನು ನಿಮ್ಮೆದುರಿಗಿಡ್ತಾ ಇದೆ. ಮೊದಲೇ ಒಪ್ಪಂದ ಆಗಿಬಿಟ್ರೆ ಬಿಜೆಪಿಗೂ ಜೆ ಡಿ ಎಸ್ಗೂ ಮಧ್ಯದಲ್ಲಿ ಅತಂತ್ರ ವಿಧಾನಸಭೆ ಆದರೆ ಜೆ ಡಿ ಎಸ್ ಬೆಂಬಲ ಸಿಗೋದಿಲ್ಲ. ಚುನಾವಣೆಗಳಲ್ಲಿ ಬಿಜೆಪಿ ಜೆ ಡಿ ಎಸ್ ಕೈ ಜೋಡಿಸಿದ್ರೆ ಹಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹೊಡೆತ ಆಗುತ್ತೆ. ಯಾಕಂದರೆ ಎಲ್ಲೆಲ್ಲಿ ಬಿಜೆಪಿ ಅವರು ಗೆಲ್ಲುವ ಸಾಧ್ಯತೆ ಇದೆಯೋ ಅಲ್ಲಿ ಜೆ ಡಿ ಎಸ್ ಮತಗಳು ಬಿಜೆಪಿಯ ಪರವಾಗಿ ಹೋಗ್ತವೆ, ಎಲ್ಲಿ ಜೆ ಡಿ ಎಸ್ ಗೆಲ್ಲುವ ಸಾಧ್ಯತೆಗಳಿರ್ತವೋ ಅಲ್ಲಿ ಬಿಜೆಪಿಯ ಮತಗಳು ಜೆ ಡಿ ಎಸ್ ಪರವಾಗಿ ಹೋಗ್ತವೆ. ಮತಗಳು ಕನ್ಸಾಲಿಡೇಟ್ ಆಗೋದ್ರಿಂದ ಕೆಲವೇ ಮತಗಳ ಅಂತರದಲ್ಲಿ ಗೆಲ್ಲಬಹುದಾದಂತಹ ಸ್ಥಾನಗಳು, ಕಾಂಗ್ರೆಸ್ನ ಸ್ಥಾನಗಳೇನಿದೆ ಆ ಸ್ಥಾನಗಳು ಅಪಾಯಕ್ಕೆ ಸಿಲುಕಿಕೊಳ್ಳುತ್ತವೆ. ಹಾಗಾದರೆ ಇನ್ನೊಮ್ಮೆ ಅಧಿಕಾರ ಹಿಡಿಯಬೇಕು ಅನ್ನೋ ತನ್ನ ಆಸೆಗೆ ಕಾಂಗ್ರೆಸ್ ತಣ್ಣೀರು ಹಾಕಿಕೊಳ್ತು ಅಂತ ಅರ್ಥ. ಕಾಂಗ್ರೆಸ್ 100 ಕಡಿಮೆ ಸ್ಥಾನಗಳಿಗೆ ಕುಸಿಯುತ್ತೆ ಒಂದು ವೇಳೆ
ಜೆಡಿಎಸ್ ಮತ್ತು ಬಿಜೆಪಿ ಒಳ ಒಪ್ಪಂದ ಆಗಿದ್ದೇ ಆದ 85-95 ಸ್ಥಾನಕ್ಕೆ ಕಾಂಗ್ರೆಸ್ ನಿಂತ್ಕೊಂಡ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿದೆ. ಎಸ್, ಕಾಂಗ್ರೆಸ್ಸಿಗೆ ಆಗಬಹುದಾದಂತಹ ಲಾಭ ನಷ್ಟಗಳನ್ನು ನಾವು ನಿಮ್ಮೆದುರಿಗೆ ಇಟ್ಟು ಒಂದು ವೇಳೆ ಬಿಜೆಪಿಗೂ ಜೆಡಿಎಸ್ಗೂ ಒಳ ಒಪ್ಪಂದ ಆಗಿದ್ದೇ ಆದರೆ ಅದನ್ನು ತಪ್ಪಿಸೋದಕ್ಕೆ ಸಿದ್ದರಾಮಯ್ಯನವರ ಹತ್ರ ಸಾಧ್ಯ ಇಲ್ಲ. ಹಾಗೊಂದು ಒಪ್ಪಂದ ಆಗಿದೆ ಅಂತ ಬಹಿರಂಗವಾಗಿ ಹೇಳುವ ಮೂಲಕ ಜೆಡಿಎಸ್ಗೆ ಹೋಗಬಹುದಾದ ಅಲ್ಪಸಂಖ್ಯಾತ ಮತ್ತು ದಲಿತ, ಯಾರು ಕಟ್ಟರ್ ಬಿಜೆಪಿ ವಿರೋಧಿ ದಲಿತರಿದ್ದಾರೋ, ಕಟ್ಟರ್ ಬಿಜೆಪಿ ವಿರೋಧಿ ಅಲ್ಪಸಂಖ್ಯಾತರಿದ್ದಾರೋ, ಆ ಮತಗಳನ್ನು ಜೆಡಿಎಸ್ಗೆ ಹೋಗದಂತೆ ತಡೆಯೋ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಖಂಡಿತವಾಗಿಯೂ ಮಾಡಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ 13ನೇ ತಾರೀಕು ರಾತ್ರಿ ರಹಸ್ಯವಾಗಿ ಹೋಗಿ ಅಮಿತ್ ಶಾ ಅವರನ್ನು ಮೀಟ್ ಮಾಡಿದ್ದಾರೆ ಅಂತ ಹೇಳುವ ಮೂಲಕ, ಅಥವಾ ಒಂದೇ ವಿಮಾನದಲ್ಲಿ ಪ್ರಯಾಣಿಸಿದ್ದಾರೆ ಅಂತ ಹೇಳುವ ಮೂಲಕ ಒಂದಷ್ಟು ಮತಗಳನ್ನು ಜೆಡಿಎಸ್ಗೆ ಹೋಗದಂತೆ ತಡೆಯುವ ಲೆಕ್ಕಾಚಾರ ಮುಖ್ಯಮಂತ್ರಿಗಳು. ಹಾಗಾದರೆ ಬಿಜೆಪಿ ವಿಷಯಕ್ಕೆ ಬರೋಣ. ಬಿಜೆಪಿಗೆ ಲಾಭ ಏನು? ಜೆಡಿಎಸ್ ಜೊತೆ ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡಿಕೊಂಡ್ರೆ, ನಾವು ಒಪ್ಪಂದ ಅಂತಿಲ್ಲ, ಹೊಂದಾಣಿಕೆ ಮಾಡಿಕೊಂಡ್ರೆ ಏನು ಲಾಭ ಆಗತ್ತೆ? ಮೊದಲೇ ಮಾತುಕತೆ ಆಗಿದ್ರೆ ಅತಂತ್ರ ವಿಧಾನಸಭೆ ಆದಾಗ ಜೆಡಿಎಸ್ನಿಂದ ಸರ್ಕಾರ ರಚನೆಗೆ ಬೆಂಬಲ ಸಿಗುತ್ತೆ. ಯಾವ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನೇರ ಹಣಾಹಣಿ ಇದೆಯೋ ಅಲ್ಲಿ ಜೆಡಿಎಸ್ನ ಬೆಂಬಲ ಸಿಗುತ್ತೆ. ಬಿಜೆಪಿಗೆ ಆಗುವಂತಹ ಅತಿ ದೊಡ್ಡ ಲಾಭ ಇದೆ ಬಿಜೆಪಿಗೆ ಆಗುವಂಥದ್ದು. ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಹೆಚ್ಚು ಲಾಭ ಆಗುತ್ತೆ. ಕರಾವಳಿಯ ಜೊತೆ ಉತ್ತರ ಕರ್ನಾಟಕದ ಹಲವೆಡೆ ಇದರ ಲಾಭ ಆಗಬಹುದು. ಎಸ್, ಎಲ್ಲಿ ಬಿಜೆಪಿಗೂ ಕಾಂಗ್ರೆಸ್ಗೂ ನೇರ ಹಣಾಹಣಿ ಇದೆಯೋ, ಕೆಲವೇ ಮತಗಳ ಅಂತರದಲ್ಲಿ ಬಿಜೆಪಿ ಸೋಲಬಹುದು ಅನ್ನುವ ಸ್ಥಿತಿ ಇದೆಯೋ ಅಲ್ಲಿ ಜೆಡಿಎಸ್ ಮತಗಳು ಬಿಜೆಪಿಗೆ ಬಂದು ಸೇರಿಕೊಳ್ಳುವುದರಿಂದಾಗಿ ಗೆಲುವಿನ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಹೆಚ್ಚು ಕಡಿಮೆ 25-30 ಸ್ಥಾನಗಳಲ್ಲಿ ಈ ರೀತಿಯಾದಂಥ ನೇರ ಹಣಾಹಣಿ ಇದೆ, ನೆಕ್ ಟು ನೆಕ್ ಫೈಟ್ ಇದೆ. ಅಲ್ಲಿ ಬಿಜೆಪಿಗೆ ಜೆಡಿಎಸ್ನ ಬೆಂಬಲ ಒಳಗೊಳಗೆ ಸಿಕ್ಕರೆ ಗೆಲುವಿನ ಸಾಧ್ಯತೆಗಳು ಜಾಸ್ತಿಯಾಗುತ್ತೆ, ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ. ಫೈನ್, ಬಿಜೆಪಿಗೇನು ನಷ್ಟನೇ ಇಲ್ವಾ? ಖಂಡಿತವಾಗಿಯೂ ನಷ್ಟ ಇದೆ. ಒಂದಷ್ಟು ಸ್ಟೇಕ್ ಬಿಜೆಪಿಗೂ ಕೂಡ ಇದೆ. ನಂಬಿಕೆ ದ್ರೋಹ ಮಾಡಿದವರ ಜೊತೆ ಸ್ನೇಹ ಬೆಳೆಸಿದ್ರು ಅನ್ನೋ ಭಾವನೆ ಜನರಲ್ಲಿ ಬರಬಹುದು. ಬಿಜೆಪಿ ಒಂದಷ್ಟು ರಿಸ್ಕ್ಗಳನ್ನು ಕೂಡ ಎದುರಿಸುತ್ತೆ ಜೆಡಿಎಸ್ನ ಜೊತೆ ಒಳ ಒಪ್ಪಂದ ಮಾಡಿಕೊಳ್ಳುವ ಮೂಲಕ. ನಂಬಿಕೆ ದ್ರೋಹ ಮಾಡಿದವರು, ಜೆಡಿಎಸ್ನ ನಂಬಿಕೆ ದ್ರೋಹದ ಮಾತನ್ನ ಇಟ್ಕೊಂಡು ಚುನಾವಣೆಗೆ ಹೋಗಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು ಬಿಜೆಪಿ, ಈಗ ಮತ್ತೆ ಅವರ ಜೊತೆಗೆ ಹೋಗಿ ಕೈ ಜೋಡಿಸಿದ್ರು ಅನ್ನೋ ಮಾತುಗಳನ್ನು ಕೇಳಿಸಿಕೊಳ್ಳಬೇಕಾಗುತ್ತೆ. ಕಟ್ಟರ್ ಬಿಜೆಪಿ ಮತಗಳು ಸ್ವಲ್ಪ ಆಚೆ ಈಚೆ ಆಗಬಹುದು, ಮತ್ತು ಅನೇಕರು ಅಂದುಕೊಳ್ತಾ ಇರುವ ಹಾಗೆ ಜೆಡಿಎಸ್ ಜೊತೆ ಸರ್ಕಾರ ರಚನೆ ಮಾಡಿದ್ರು ಪೂರ್ಣಾವಧಿ ಅಧಿಕಾರ ನಡೆಸೋದು ಸಾಧ್ಯ ಆಗದೇ ಇರಬಹುದು. ಅತಂತ್ರ ವಿಧಾನಸಭೆ ಆಗಿ ಜೆಡಿಎಸ್ಗೂ ಬಿಜೆಪಿಗೂ ಮೈತ್ರಿ ಏರ್ಪಟ್ಟು ಸರ್ಕಾರ ರಚಿಸಿದ್ರು ಸಂಪೂರ್ಣವಾಗಿ 5 ವರ್ಷ ಏನು ಇವರು ಅಧಿಕಾರ ನಡೆಸೋದಕ್ಕಾಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದೇ ರೀತಿ ಜೆಡಿಎಸ್ಗೂ ಕೂಡ ಹಲವು ಲಾಭಗಳು, ಹಲವು ನಷ್ಟಗಳಿದೆ, ಹಲವು ರಿಸ್ಕ್ಗಳನ್ನು ಕುಮಾರಸ್ವಾಮಿ ತೆಗೆದುಕೊಂಡಂಗಾಗುತ್ತೆ ಒಂದು ವೇಳೆ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಒಂದು ರಹಸ್ಯ ಒಳ ಒಪ್ಪಂದ ಮಾಡಿಕೊಂಡಿದ್ದೆ. ಅದೇನು ಅಂತ ಹೇಳ್ತೀವಿ, ಒಂದು ಸಣ್ಣ ಬ್ರೇಕ್ ಆಗಿದೆ.